ಹಾಯ್ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರೋ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಗೊತ್ತಾ, ಒಂದು ಸ್ಟಡಿ ಪ್ರಕಾರ ಮಹಿಳೆಯರಿಗಿಂತ ಗಂಡಸರೇ ಜಾಸ್ತಿ ವಿಷಯಗಳನ್ನು ಮರೆತು ಹೋಗ್ತಾರಂತೆ. ಇದಕ್ಕೆ ಕಾರಣ ಗಂಡಸರ ಬ್ರೈನ್ನಲ್ಲಿರುವ ಹಿಪೋ ಕ್ಯಾಂಪಸ್ ಸ್ಪೇಸ್ ಮಹಿಳೆಯರ ಜೊತೆ ಕಂಪೇರ್ ಮಾಡಿದರೆ ವೇಗವಾಗಿ ಕಡಿಮೆ ಆಗುತ್ತಂತೆ. ಹಿಪೋ ಕ್ಯಾಂಪಸ್ ಅನ್ನೋದು ನಮ್ಮ ಬ್ರೈನ್ನಲ್ಲಿ ಮೆಮೊರೀಸ್ನ ಸ್ಟೋರ್ ಮಾಡೋಕೆ ಯೂಸ್ ಆಗುತ್ತೆ. ಇವರ ಹೆಸರು ಕೆವಿನ್ ಬ್ರಿಗ್ಸ್. ಇವರು ಸುಮಾರಾಗಿ 200 ಮಂದಿನ ಸುಸೈಡ್ ಮಾಡಿಕೊಳ್ಳಲಾರದಂಗೆ ಕಾಪಾಡಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಸುಸೈಡ್ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಸ್ಪಾಟ್. ಇವರು ಅಲ್ಲಿ ಹೈವೇ ಫ್ಯಾಕಲ್ಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸುಸೈಡ್ ಮಾಡಿಕೊಳ್ಳಕ್ಕೆ ಬರುವವರನ್ನು ಆತನ ಮಾತಿನಿಂದ ಮೋಟಿವೇಟ್ ಮಾಡಿ ಮತ್ತೆ ಅವರಿಗೆ ಲೈಫ್ ಮೇಲೆ ಆಸೆ ಹುಟ್ಟುವ ಥರ ಮಾಡ್ತಾ ಇದ್ರಂತೆ. ಇವರಿಗೆ ಗಾರ್ಡಿಯನ್ ಆಫ್ ಗೋಲ್ಡನ್ ಗೇಟ್ ಅಂತಾನೂ ಕರೀತಾರೆ. 2013 ಇವರು ಜಾಬ್ನಿಂದ ರಿಟೈರ್ಮೆಂಟ್ ತಗೊಂಡು ಸುಸೈಡ್ ಪ್ರಿವೆನ್ಷನ್ ಬಗ್ಗೆ ಮತ್ತೆ ಮೆಂಟಲ್ ಇಲ್ನೆಸ್ ಬಗ್ಗೆ ಸೇರಿದ ವಿಷಯಗಳ ಬಗ್ಗೆ ಟ್ರೈನಿಂಗ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಒಂದು ರಿಸರ್ಚ್ ಪ್ರಕಾರ ಪವರ್ ನ್ಯಾಪ್ಸ್ನ ಜಾಸ್ತಿ ತಗೊಳ್ಳುವವರು ನಾರ್ಮಲ್ ಮನುಷ್ಯರಿಗೆ ಹೋಲಿಸಿದರೆ ಇನ್ನೂ ಜಾಸ್ತಿ ಕ್ರಿಯೇಟಿವ್ ಆಗಿ ಫೋಕಸ್ ಆಗಿ ಇರ್ತಾರಂತೆ. ಅಷ್ಟೇ ಅಲ್ಲ, ಇವರಿಗೆ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆಗಳು ಕಡಿಮೆಯಂತೆ. ಸೊ ನೀವು ಸಮೇತ ಪವರ್ ನ್ಯಾಪ್ಸ್ನ ತಗೊಳ್ಳಿ. ಹಾಗೆ ಜಾಸ್ತಿ ಪವರ್ ನ್ಯಾಪ್ಸ್ನ ತಗೊಂಡ್ರೆ ರಾತ್ರಿ ಹೊತ್ತಲ್ಲಿ ನಿದ್ರೆ ಬರಲಾರದೇ ಇರುವ ಅಪಾಯವೂ ಇದೆ. ಈ ಪ್ರಪಂಚದಲ್ಲಿ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್ ಏನೋ ಗೊತ್ತಾ? 16. ಯಾಕೆ ಗೊತ್ತಾ? ಪ್ರಪಂಚವ್ಯಾಪ್ತವಾಗಿ ಲಾಟರೀಸ್ನಲ್ಲಿ ಈ ನಂಬರ್ ಅಧಿಕವಾಗಿ 191 ಸಲ ಬಂದಿದೆಯಂತೆ. ಮತ್ತೆ ಎಲ್ಲದಕ್ಕಿಂತ ಮೋಸ್ಟ್ ಅನ್ಲಕ್ಕಿಯೆಸ್ಟ್ ನಂಬರ್ ಏನೋ ಗೊತ್ತಾ? 18. ಇದು ಕೇವಲ 4 ಸಲ ಅಷ್ಟೇ ಬಂದಿದೆಯಂತೆ. ಈ ಫೋಟೋನಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿ ಹೆಸರು ಜಾನ್ ಬ್ರಿಲೋನ್ ಮಿನೋಚ್. ಈತನು ಪ್ರಪಂಚದಲ್ಲೇ ಅತಿ ಹೆಚ್ಚು ತೂಕವಿರುವ ವ್ಯಕ್ತಿಯಾಗಿ ಗಿನ್ನಿಸ್ ಬುಕ್ ರೆಕಾರ್ಡ್ಸ್ನಲ್ಲಿ ಹೆಸರು ಗಳಿಸಿದ್ದಾರೆ. ಇಷ್ಟಕ್ಕೂ ಇವರ ತೂಕ ಎಷ್ಟೋ ಗೊತ್ತಾ? ಸುಮಾರಾಗಿ 635 ಕೆಜಿ. ಇವನು 12ನೇ ವಯಸ್ಸಿನಲ್ಲೇ ಸುಮಾರಾಗಿ 133 ಕೆಜಿ ತೂಕ ಇದ್ದಾನಂತೆ. ಮತ್ತೆ ಅವನಿಗೆ 22 ವರ್ಷ ಬರುವಷ್ಟಿಗೆ 230 ಕೆಜಿಯಾಗಿ ನಮೂನೆಯಾಗಿದೆ. ಆಶ್ಚರ್ಯಕರವಾದ ವಿಷಯ ಏನೆಂದರೆ 36ನೇ ವರ್ಷದಲ್ಲಿ ಕಾರ್ಡಿಯಾಕ್ ಮತ್ತು ರೆಸ್ಪಿರೇಟರಿ ಫೇಲ್ಯೂರ್ ಬರೋವರೆಗೂ ಅವನ ತೂಕ ಹೆಚ್ಚು ಆಗ್ತಾನೇ ಇದೆ. ಇವನು ಇಷ್ಟು ಮೊತ್ತದಲ್ಲಿ ತೂಕ ಹೆಚ್ಚು ಆಗುವುದಕ್ಕೆ ಕಾರಣವೇನೆಂದರೆ ಜನರಲೈಸ್ಡ್ ಎಡಿಮಾ. ಈ ಕಂಡೀಷನಿಂದ ನೋವನ್ನು ಫೇಸ್ ಮಾಡ್ತಾ ಇರುವವರಿಗೆ ಬಾಡಿನಲ್ಲಿ ವಾಟರ್ ಅಕ್ಯುಮುಲೇಷನ್ ಅಧಿಕವಾಗಿ ನಡೆಯುತ್ತೆ. ಡಾಕ್ಟರ್ಸ್ ಹೇಳಿದ ಪ್ರಕಾರ ಈತನ ಮೊತ್ತ ತೂಕದಲ್ಲಿ ಸುಮಾರಾಗಿ 400 ಕೆಜಿ ಫ್ಲೂಯಿಡ್ಸ್ನೇ ಇದಾವಂತೆ. ನಮ್ಮ ಇಂಡಿಯಾಗೆ ಕ್ಯಾಪಿಟಲ್ ಆದ ಡೆಲ್ಲಿನಲ್ಲಿ ಏರ್ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ನಿಮಗೆ ಗೊತ್ತಾ, 21ನೇ SSVಯಲ್ಲಿ ಮಾನವನು ಮಾಡಿದ ಕೆಲಸ ಎಷ್ಟು ಪ್ರಭಾವಗೊಂಡಿದೆ ಅಂದರೆ ಕೊನೆಗೆ ಉಸಿರಾಡೋದಕ್ಕೆ ಸ್ವಚ್ಛವಾದ ಗಾಳಿಯನ್ನು ಸಮೇತ ಪರ್ಚೇಸ್ ಮಾಡುವ ನೀಚ ಸ್ಥಿತಿಗೆ ಬಂದಿದ್ದಾರೆ. ಹೌದು, ನೀವು ಕೇಳಿದ್ದು ನಿಜಾನೇ. ನಮಗೆ ಫ್ರೀಯಾಗಿ ಸಿಗೋ ನೀರನ್ನು ಆಲ್ರೆಡಿ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡುವ ಸ್ಟೇಜ್ನ ಯಾವಾಗಲೂ ದಾಟಿ ಹೋಗಿದ್ದೀವಿ. ಇವಾಗ ಕೊನೆಗೆ ಗಾಳಿಯನ್ನು ಸಮೇತ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಬೇಕು. ಆಲ್ರೆಡಿ ಡೆಲ್ಲಿನಲ್ಲಿರೋ ಪ್ರಜೆಗಳು ಪೊಲ್ಯೂಟ್ ಆದ ಗಾಳಿಯನ್ನು ಉಸಿರಾಟ ಆಡೋದಕ್ಕೆ ಆಗಲಾರದೆ ಪ್ಯೂರ್ ಏರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆವಾಗಲೇ ಸ್ವಲ್ಪ ಕಂಪನಿಗಳು ಪ್ಯೂರ್ ಏರ್ನ ಬಾಟಿಲ್ಗಳಲ್ಲಿ ತುಂಬಿ ಮಾರಾಟ ಮಾಡಲಾಗುತ್ತಿದೆ. ಇಂತಹ ವಿಷಯಗಳನ್ನು ಕೇಳಿದಾಗ ಮಾನವನು ಡೆವಲಪ್ಮೆಂಟ್ ಹೆಸರಿನಿಂದ ಬೆಳೀತಾ ಇದ್ದಾನೋ ಅಥವಾ ನೀಚ ಸ್ಥಿತಿಗೆ ಕೆಳಗೆ ಬೀಳ್ತಾ ಇದ್ದಾನೋ ಅನ್ನೋದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಡ್ತಾ ಇದ್ದೀನಿ. ಮಾನವರು ಈ ಭೂಮಿ ಮೇಲೆ ಆಧಿಪತ್ಯವನ್ನು ನಡೆಸ್ತಾ ಇದ್ದಾರೆಂದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ನಿಜಕ್ಕೂ ಮಾನವನು ಈ ಭೂಮಿ ಮೇಲೆ ವಾಸಿಸುತ್ತಿರುವುದು 87 ಲಕ್ಷ ಜೀವರಾಶಿಗಳಲ್ಲಿ ಒಬ್ಬನು. ಹೌದು, ಈ ಭೂಮಿ ಮೇಲೆ ಸುಮಾರಾಗಿ 87 ಲಕ್ಷ ಜೀವಗಳು ಇದ್ದಾವೆ. ಅದರಲ್ಲಿ 78 ಲಕ್ಷ ಪ್ರಾಣಿಗಳು ಮತ್ತು 298,000 ಗಿಡಗಳು, 611,000 ಅಣಬೆ ಮತ್ತು ಫಾಂಗೈ, 36,400 ಪ್ರೋಟೋಜೋವಾ, ಇನ್ನೂ ಅನೇಕ ಜೀವರಾಶಿಗಳಲ್ಲಿ ಮನುಷ್ಯನೂ ಒಬ್ಬ. ಇವಾಗ ಯೋಚನೆ ಮಾಡಿ, ನಾವು ಮನುಷ್ಯನಾಗಿ ಹುಟ್ಟೋದಕ್ಕೆ ಎಷ್ಟು ಪುಣ್ಯ ಮಾಡಿದೀವಿ ಅಂತ. ಹಾಯ್ ಫ್ರೆಂಡ್ಸ್, ನೋಡಿದ್ದೀರಲ್ವಾ? ಈ ವಿಡಿಯೋ ಇಷ್ಟವಾಗಿದ್ದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೊಳೋದಕ್ಕೋಸ್ಕರ ಈ ನಮ್ಮ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.